ಕೊರೋನಾ ಅಂದ್ರು ನಾನು ಸತ್ರು ತೊಂದ್ರೆ ಇಲ್ಲ ನನ್ನ ತಂದೆ ಬದುಕಿದ್ರೆ ಸಾಕು ಅಂತ ಹೇಳಿ ಕೈ ತುತ್ತು ಹಾಕೋ ತಾಕತ್ತಿರೋ ಹುಡುಗರಿದ್ದೀವಿ ಯಾಕೆ ನೀವು ಹಾಗಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಒಂದು ಮನೆ ಇನ್ನೊಂದು ಮಠ ಮನುಷ್ಯರಿಗೆ ಸಂಸ್ಕಾರ ಸಿಗುವುದು ಮಠಗಳಲ್ಲಿ ಮನುಷ್ಯರಿಗೆ ಸಂಸ್ಕಾರ ಸಿಗುವುದು ಮನೆ ಅಲ್ವಾ ತಾಯಿ ಅಂತ ಮಕ್ಕಳು ನಾಯಿ ಅಂತ ಬಾಲ ಅಂತ ಬಾಲಿ ದೊಡ್ಡ ವೇದ ಅಂತ ಹೇಳಿದ್ರು ಎರಡು ಸಾಕು ತಾಯಿ ಬೆಳಗ್ಗೆ ಎದ್ದು ಬ್ಯೂಟಿ ಪಾರ್ಲರಿಗೆ ಹೋದ್ರೆ ಮಕ್ಕಳು ಬೆಳಗ್ಗೆ ಎದ್ದು ಬಾರಿಗೆ ಹೋಗ್ತಾರೆ ತಾಯಿ ಬೆಳಗ್ಗೆ ಎದ್ದು ಹನುಮಂತನ ಗುಡಿಗೆ ಹೋದ್ರೆ ಮಕ್ಕಳು ಬೆಳಗ್ಗೆ ಎದ್ದು ರಾಮಾಯಣ ಓದ್ತಾರೆ ತಾಯಿ ಸಂಜೆಯಾಗಿ ಸೀರಿಯಲ್ ನೋಡಿದ್ರೆ ಕಿಟ್ಟಿ ಪಾರ್ಟಿಗೆ ಹೋದ್ರೆ ಮಕ್ಕಳು ಬೆಳಗ್ಗೆ ಎದ್ದು ರಮ್ಮಿ ಆಡ್ತಾರೆ ಆಮೇಲೆ ಸಾಲಾಗಿ ಮತ್ತೆ ರಮ್ಮ ಹೊಡಿಲಿಕ್ಕೆ ಹೋಗ್ತಾರೆ ಇದು ಲಾಜಿಕ್ ಒಂದಕ್ಕೊಂದು ಲಿಂಕ್ ನಾವು ಬರೀ ಜಾತ್ರೆ ಶಿವನಿಗೆ ಬಿಲ್ಪತ್ರೆ ಹಾಕಿದ್ವಿ ಇದೆಲ್ಲ ಅಲ್ಲ ನೋಡಿ ಶರಣರು ಹುಟ್ಟಿದ ಊರು ಉತ್ತರ ಕರ್ನಾಟಕ ದಾನಕ್ಕೆ ಇನ್ನೊಂದು ಹೆಸರು ಉತ್ತರ ಉತ್ತರ ನೋಡಿ ಶಾಸ್ತ್ರದ ಪ್ರಕಾರ ಕುಬೇರನ ದಿಕ್ಕು ಸಮೇತ ಉತ್ತರ ಅಂತ ಯಾಕೆ ಹೇಳಿದೆ ಅಂದ್ರೆ ಯಾವುದೇ ಕೊರೋನಾ ಟೈಮಲ್ಲೂ ಯಾವುದೇ ಬರಗಾಲ ಬಂದ್ರು ನೋಡಿ ಶ್ರೀಲಂಕಾದಲ್ಲಿ ಅನ್ನಕ್ಕೆ ಕುಸ್ತಿ ಆಯ್ತು ಉತ್ತರ ಕರ್ನಾಟಕದವರು ಅವರಿಗೆ ಪಾಠ ಈ ಹುಬ್ಬಳ್ಳಿ ಮಲ್ಲಿ ಬೆಳಗಾಮು ಈ ಜಾಗ ಏನಿದೆ ಈ ಉತ್ತರ ಕರ್ನಾಟಕ ನೀವು ಪಾಠ ಅವರಿಗೆಲ್ಲ ಪಾಠ ಮಾಡ್ಲಿಕ್ಕೆ ಅಧಿಕಾರ ಇರೋರು ಕಾರಣ ಎಂತ ಪಾಪಿ ಬಂದ್ರು ಅನ್ನ ಹಾಕದೆ ಸಣ್ಣ ಮನೆ ಆದ್ರೂ ಉತ್ತರ ಕರ್ನಾಟಕದಲ್ಲಿ ಅನ್ನ ಹಾಕದೆ ಕಳಿಸ ಇದು ನನ್ನ ಸ್ವಂತ ಸ್ವಾಮಿ ಹೇಳಿದಾಗ ಅನುಭವದ ಮಾತಿ ಮತ್ತೆ ಇಲ್ಲಿ ಜನ ಹೆದರಿಕೆ ಯಾಕಂದ್ರೆ ನೀವು ಜಾರಕಿಹೊಳಿ ಫ್ಯಾಮಿಲಿಯ ರಕ್ಷಣಾ ಕೋಟೆಯಲ್ಲಿದ್ದೀರಿ ಐದು ಜನ ಇದ್ದಾರೆ ಪಂಚಪಾಂಡವರು ಇದ್ದಾರೆ ಹಾಗಾಗಿ ಅರ್ಜುನ ಭೀಮ ಎಲ್ಲ ಸಿಗಬೇಕಾದ್ರೆ ನಿಮಗೆ ಭಯ ಇಲ್ಲ ಹಾಗಾಗಿ ಯಾರು ನನ್ನ ಸ್ಕೂಲಿಗೆ ಬನ್ನಿ ಅಂತ ನಮ್ಮ MLC ಅವರು ಬಂದ್ರೆ ಸಾಕು ಅಂತ ಯಾಕೆ ಅವರು ಫಂಡ್ ಯಾಕೆ ನಾನು ಗೆಸ್ಟ್ ಅಪಿಯರೆನ್ಸ್ ಆ ಇಡೀ ಫ್ಯಾಮಿಲಿ ಇವತ್ತಿನ ತನಕ ಇಲ್ಲಿ ಜನತೆಯನ್ನ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ನಂಗೆ ಗೊತ್ತಿದ್ದ ಯಾಕೆ ರಾಜಕೀಯದಲ್ಲಿ ಇರೋನಿಗೆ ರಾಜನ ಗುಣವೂ ಇರಬೇಕು ಜ್ಞಾನವೂ ಇರಬೇಕು ನಾನು ಅವರಿಷ್ಟು ಜನರಲ್ಲಿ ಈಗ ಅಬ್ಸರ್ವ್ ಮಾಡಿದ ಅಹಂಕಾರ ಒಂದು ಸಿಗ್ಲಿಲ್ಲ ಒಬ್ಬ ಗ್ರಾಮ ಪಂಚಾಯತಿ ವಿನ್ ಆದ್ರೆ ಯಾಕಂದ್ರೆ ಅವ್ರ ಎಲೆಕ್ಷನ್ ಅನ್ನ ಅವರನ್ನ ನೋಡಿಲ್ಲ ಅವ್ರ ಎಲೆಕ್ಷನ್ ಬಗ್ಗೆ ನಾನು ಕೇಳ್ಪಟ್ಟಿದ್ದೆ ಆತರ ಫೈಟ್ ಇದೆ ಎಲೆಕ್ಷನ್ ಇಂಡಿಪೆಂಡೆಂಟ್ ಆಗಿ ಒಬ್ಬ ಗೆಲ್ಲಬೇಕಾದ್ರೆ ಪಕ್ಷದಿಂದ ಗೆಲ್ಲುವುದು ದೊಡ್ಡ ವಿಚಾರವೇ ಅಲ್ಲ ಅದು ಪಕ್ಷದ ಬೆಂಬಲ ಇರತ್ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದ್ನೆ ಗೆಲ್ತಾರಲ್ಲ ಅದು ವೈಯಕ್ತಿಕ ರಾಜಕಾರಣ